ಏನು ಮಾಡ್ತಾ ಇದ್ದೀರಿ ದೇಶಿಕರೇ? ಯಜ್ಞೋಪವಿತ ಎಲ್ಲಿ ಶಾಸ್ತ್ರಗಳೇ? ನೀವು ಯಾರು ಅದನ್ನೆಲ್ಲ ಕೇಳೋದಕ್ಕೆ ಈ ದೇವರ ಧರ್ಮದರ್ಶಿಗಳ? ಅಮ್ಮನವರ ಭಕ್ತನಾಗಿ ಕೇಳ್ತಿದ್ದೀನಿ, ಎಲ್ಲಿ ನಿಮ್ಮ ಯಜ್ಞೋಪವಿತ? ಯಜ್ಞೋಪವೀತಂ ಪರಮಂ ಪವಿತ್ರಂ ಶನಿವಾರ ಕಿತ್ ಹಾಕಿದ್ದೀನಿ. ನಾನಕ್ಕೆ ಬೇಕಾದ್ದನ್ನು ಪಡ್ಕೊಂಡಿದ್ದೀನಿ. ಅಂದರೆ ತಲತಲಾಂತರದಿಂದ ಬಂದ ಪದ್ಧತಿಯನ್ನು ಧಿಕ್ಕರಿಸಿ ಯಜ್ಞೋಪವೀತ ಇಲ್ಲದೆ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡಿದ್ರಾ? ಯಾಕೆ ಮಂಗಳಾರತಿ ಆಗ್ಲಿಲ್ವಾ? ಭಕ್ತರು ಸಂತೋಷ ಪಡ್ಲಿಲ್ವಾ? ಏನಾದರೂ ವ್ಯತ್ಯಾಸ ಆಯ್ತಾ? ನಿಮಗೆ ವಂಶ ಪಾರಂಪರ್ಯವಾಗಿ ಕಲಿಸಿಕೊಟ್ಟ ಸಂಪ್ರದಾಯ ಸಂಸ್ಕಾರಗಳನ್ನೆಲ್ಲ ಗಾಳಿಗೆ ತೋರಿ ಇವತ್ತು ಅಪವಿತ್ರತನದಿಂದ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡಿಬಿಟ್ರ? ಶಾಂತಂ ಪಾಪಂ ಶಾಂತಂ ಪಾಪಂ. ಇಷ್ಟು ವರ್ಷಗಳ ಕಾಲ ಸಂಸ್ಕಾರ ಸಂಪ್ರದಾಯಗಳನ್ನ ಇಟ್ಕೊಂಡೆ ಅಮ್ಮನವರ ಸೇವೆ ಮಾಡಿದ್ದು, ಆದರೆ ಅದರ ಪ್ರತಿಫಲ ಏನು ಸಿಕ್ತು? ನನಗೆ ಲಕ್ವಾ ಹೊಡೀತು, ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನಾನಾ ಆತಂಕಗಳ ಸೃಷ್ಟಿಯಾದವು. ಆದ್ರೆ ಇವತ್ತು ಇವತ್ತು ನೀವು ಹೇಳಿದ್ದ ಜನವಾರ ಇಲ್ಲದೆ ಮಂಗಳಾರತಿ ಮಾಡ್ತಿದ್ರು ಕೂಡ ಅಮ್ಮನವರು ಕಮ ಕಿಮಕ್ ಅಂದೆ ಕೂತಿದ್ರು. ಇದಕ್ಕೇನು ಹೇಳ್ತೀರಾ? ಮುಗೀತು ಇನ್ನು ನಿಮ್ಮ ಕಾಲ, ನಿಮ್ಮ ವಿನಾಶದ ಕ್ಷಣಗಣನೆ ಇನ್ನು ಶುರುವಾಗಿದೆ. ಇನ್ನು ಮುಂದೆ ಏನಿದ್ರು ಶುಭ, ಇನ್ನು ಶ್ರೀಚಕ್ರ ವಶಪಡಿಸ್ಕೊಳ್ಳೋದಷ್ಟೇ ಬಾಕಿ. ಇನ್ನು ಮುಂದೆ ಚಕ್ರಾಪುರಿ ವೈಭವ ಅಮ್ಮನವ್ರದಲ್ಲ ಅಪ್ಪನವ್ರದು. ಅಪ್ಪನವ್ರೇ ವಿರೂಪಾಕ್ಷ ಶಾಸ್ತ್ರಿ. ನಿಮ್ಮಮ್ಮನವ್ರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರಬೇಕು, ಅದಕ್ಕೆ ನೀವು ಮೂಕ ಸಾಕ್ಷಿಯಾಗಿರ್ಬೇಕು. ಯಾಕೆಂದ್ರೆ ನನ್ನ ಐಭೋಗವನ್ನ ಇತಿಹಾಸದಲ್ಲಿ ದಾಖಲೆ ಮಾಡಬೇಕಲ್ಲ, ಅದಕ್ಕೆ ಅದಕ್ಕೆ ನೀವಿಲ್ಲೇ ಇರಬೇಕು. ಅಪವಿತ್ರವಾಗೋಯ್ತು ತಾಯಿ ನಿನ್ನ ಸನ್ನಿಧಾನ. ಇನ್ನು ಈ ಮೈಲಿಗೆಯ ವಾತಾವರಣದಲ್ಲಿ ನನ್ನ ಕೈಲಿರೋಕ್ಕಾಗಲ್ಲ. ಮುಕ್ತಿ ಕೊಡು ತಾಯಿ, ಮುಕ್ತಿ ಕೊಡು. ಇನ್ನು ಮೇಲೆ ನೀನು ಕರೆಸ್ಕೊಳ್ಳೋವರೆಗೂ ನಾನು ಇಲ್ಲಿರಲ್ಲ. ಇನ್ನು ಮೇಲೆ ನಂದೇನಿದ್ರು ವಾನಪ್ರಸ್ಥ ಬದುಕು.